ವೆಲ್ಕಮ್ ಬ್ಯಾಕ್. ರಾಜಧಾನಿ ಮಹಿಳೆಯರ ನೆರವಿಗೆ ಚೆನ್ನಮ್ಮ ಪಡೆ ತಯಾರಿಯಾಗಿದ್ದು, ಡಿಸಿಪಿ ಸಿಕೆ ಬಾಬಾ ನೇತೃತ್ವದ ಚೆನ್ನಮ್ಮನ ಪಡೆ ಆಕ್ಟಿವ್ ಆಗಿದೆ. ಯುವತಿಯರಿಗೆ ಧೈರ್ಯ ಹೋರಾಡುವ ಶಕ್ತಿಯನ್ನು ನೀಡಲಿದೆ ಈ ಚೆನ್ನಮ್ಮ ಪಡೆ. ಈ ಹಿನ್ನೆಲೆಯಲ್ಲಿ ರಾಜಧಾನಿ ಮಹಿಳೆಯರ ನೆರವಿಗೆ ಈ ಪಡೆ ತಯಾರಿಯಾಗಿದ್ದು, ಚೆನ್ನಮ್ಮನ ಪಡೆಯಲ್ಲಿದ್ದಾರೆ 20ಕ್ಕೂ ಹೆಚ್ಚು ತರಬೇತಿ ಪಡೆದ ಮಹಿಳಾ ಪೊಲೀಸರು. ಯಾರಾದರೂ ಅಟ್ಯಾಕ್ ಮಾಡಿದ್ರೆ ಸೆಲ್ಫ್ ಡಿಫೆನ್ಸ್ ಬಗ್ಗೆ ಟ್ರೈನಿಂಗ್ ಅನ್ನ ನೀಡ್ತಾರೆ. ಮಾರ್ಷಲ್ ಆರ್ಟ್ಸ್ ಅಂದ್ರೆ ಯಾವ ರೀತಿಯಾಗಿ ತಾವು ಸೆಲ್ಫ್ ಡಿಫೆನ್ಸ್ ಅನ್ನ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ತರಬೇತಿಯನ್ನ ನೀಡಲಾಗಿದ್ದು, ಮಾರ್ಷಲ್ ಆರ್ಟ್ಸ್ ಕರಾಟೆ ತರಬೇತಿಯನ್ನ ಕೊಡ್ತಾ ಇದೆ ಚೆನ್ನಮ್ಮ ಪಡೆ. ಮಹಿಳೆಯರಿಗೆ ಈ ತರಬೇತಿಯನ್ನ ನೀಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಜಧಾನಿ ಮಹಿಳೆಯರು ಈ ಚೆನ್ನಮ್ಮ ಪಡೆಯ ಒಂದು ತಯಾರಿ ಯಾವ ರೀತಿಯಾಗಿ ಮಾಡ್ಕೊಳ್ತದೆ ಅನ್ನೋದನ್ನ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತೇವೆ. ಅದೇ ರೀತಿಯಾಗಿ ರಾಜಧಾನಿಯ ಮಹಿಳೆಯರು ಕೂಡ ಈ ಒಂದು ಚೆನ್ನಮ್ಮ ಪಡೆ ತರಬೇತಿಯನ್ನ ಕೊಡ್ತಾ ಇದೆ. ಆ ತರಬೇತಿಯ ಪ್ರಯೋಜನವನ್ನ ಪಡ್ಕೊಳ್ಬಹುದು. ಇನ್ನು 6 ತಿಂಗಳಲ್ಲಿ 5,000 ಮಂದಿಗೆ ತರಬೇತಿಯನ್ನ ಕೂಡ ನೀಡುವಂತಹ ಪ್ರಯತ್ನವನ್ನ ಮಾಡಲಾಗಿದೆ. ಡಿಸಿಪಿ ಸಿಕೆ ಬಾಬಾ ಅವರ ನೇತೃತ್ವದ ಒಂದು ಪಡೆ ಇದು. ಫ್ಯಾಕ್ಟರಿ ಗಾರ್ಮೆಂಟ್ಸ್ಗಳು ಇರುವ ಕಡೆಗೆ ಟ್ರೈನಿಂಗ್ ಅನ್ನ ಮಾಡಲಾಗುತ್ತೆ. ಶಾಲಾ ಕಾಲೇಜುಗಳಿಗೆ ತೆರಳಿ ಚೆನ್ನಮ್ಮನ ಪಡೆ ತರಬೇತಿಯನ್ನ ನೀಡುತ್ತೆ. ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಈ ಪಡೆ ಈಗಾಗಲೇ ತರಬೇತಿಯನ್ನ ಕೊಡುತ್ತೆ. ಇನ್ನು ದುಷ್ಕರ್ಮಿಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಈ ತರಬೇತಿ ಬಹಳ ಸಹಾಯ ಆಗುತ್ತೆ ಮಹಿಳೆಯರಿಗೆ. 6 ತಿಂಗಳಲ್ಲಿ 5,000 ಮಂದಿಗೆ ತರಬೇತಿ ನೀಡುವಂತಹ ಉದ್ದೇಶವನ್ನ ಗುರಿಯನ್ನು ಹೊಂದಲಾಗಿದೆ.